ಜನರಿಂದ ರೆಸ್ಪಾನ್ಸ್ ಎಲ್ಲ ಚೆನ್ನಾಗಿ ಬರ್ತಿದೆ, ಇದ್ರ ಬಗ್ಗೆ ನಿಮ್ಮ ಒಪಿನಿಯನ್ ಸರ್? ನಿಮ್ಗೆ ಹೆಂಗ ಸರ್, ನೀವು ನೋಡಿದ್ರೆ ಸರ್? ಇಲ್ಲ, ನೋಡ್ಬೇಕು ಸರ್ ನಾವು. ತುಂಬ ಒಳ್ಳೆ ರೆಸ್ಪಾನ್ಸ್ ಬರ್ತಾ ಇದೆ ಎಲ್ಲರಿಂದ, ಜನರ ಜೊತೆಗೆ ಕೂತ್ಕೊಂಡು ಸಿನಿಮಾ ನೋಡಿದ್ವಿ. ಸೊ ಅವ್ರು ಎಂಜಾಯ್ ಮಾಡ್ತಿದ್ದಾರೆ. ಸೊ ನಮಗೂ ಒಂದು ಕಾನ್ಫಿಡೆನ್ಸ್, ಸೊ ಎಲ್ರಿಗೂ ಈ ಸಿನಿಮಾ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡು, ಸೊ ಥಿಯೇಟರ್ ಬಂದು ನೋಡಿ ಎಲ್ಲರೂ ಜೊತೆ ಕೂತ್ಕೊಂಡು ಈ ಸಿನಿಮಾ ನೋಡೋದಕ್ಕೆ ಇನ್ನೂ ಇಂಟ್ರೆಸ್ಟಿಂಗ್ ಅನಿಸುತ್ತೆ. ಬಿಕಾಸ್ ಒಂದು ಕಾಮಿಡಿ ಸಿನಿಮಾ, ಅದ್ರ ಜೊತೆಗೆ ಒಂದು ಒಳ್ಳೆ ಎಮೋಷನ್ಸ್ ಇಟ್ಕೊಂಡು ಒಂದು ಮೆಸೇಜ್ನ ಇಟ್ಕೊಂಡು ಹೇಳಿರುವಂಥ ಸಿನಿಮಾ, ಸೊ ಥಿಯೇಟರ್ ಬಂದು ಸಿನಿಮಾ ನೋಡಿ ಅಂತ ಹೇಳಿ. ಸರ್, ಈ ಮೂವಿಲಿ ನಿಮಗೆ ಹೇಳ್ಕೊಳ್ಬೇಕಾಗಿರೋ ಮೆಮೊರಿ ಏನಾದ್ರು ಇದ್ರೆ? ಅದೆಲ್ಲ ಸಿನಿಮಾಲಿ ನೋಡ್ಬೇಕು ನೀವು. ಮೂವಿ ಶೂಟಿಂಗ್ ಆಗೋ ಟೈಮಲ್ಲಿ ಏನಾದ್ರು? ಸೊ ಶೂಟಿಂಗ್ ಆಗೋ ಟೈಮಲ್ಲಿ ನೀವು ಸಿನಿಮಾದಲ್ಲಿ ನೋಡಿದ್ರೆ, ನೀವು ಈಗ ನೋಡಬೇಕಲ್ಲ ಹೋಗಿ, ನೀವು ಸಿನಿಮಾದಲ್ಲಿ ನೋಡಿದ್ರೆ ನಿಮಗೆ ಏನೇನೆಲ್ಲ ನೀವು ಎಂಜಾಯ್ ಮಾಡ್ತೀರಾ ಅಷ್ಟೇ ಎಂಜಾಯ್ ಮಾಡ್ಕೊಂಡು ನಾವು ಸಿನಿಮಾ ಮಾಡಿದ್ದೀವಿ ಇದನ್ನು. ಸೊ ನಿಮ್ಗೆ ಆ ಎಕ್ಸ್ಪೀರಿಯೆನ್ಸು ಕಾಣಿಸುತ್ತೆ, ಬಿಕಾಸ್ ಅದು ಕೂಡ ಪಾರ್ಟ್ ಆಫ್ ದ ಸಿನಿಮಾ. ಚಾರ್ಲಿ ತ್ರಿಬಲ್ 7 ಹಿಟ್ ಆಗ್ತಿದೆ, ನಿಮ್ದು ಹಿಟ್ ಆಗ್ತಿದೆ, ಖುಷಿ ಇದೆ ಹೇಗೆ ಸರ್? ಖಂಡಿತ ಖುಷಿ, ಯಾಕಿರ್ಬೋದು, ಡೆಫಿನೆಟ್ಲಿ ಖುಷಿ ಇದೆ. ಕನ್ನಡ ಸಿನಿಮಾ ಓಡ್ತಿದೆ, ಕನ್ನಡ ಸಿನಿಮಾಗೆ ಜನ ಬಂದು ಸಿನಿಮಾ ನೋಡ್ತಿದ್ದಾರೆ ಅಂತಂದ್ರೆ ಅದೇ ದೊಡ್ಡ ಖುಷಿ. ಅದು ನನ್ನ ಫ್ರೆಂಡ್ದಾಗಲಿ ನಂದಾಗಲಿ ಪ್ರಶ್ನೆ ಅಲ್ಲ, ಅದು ಎಲ್ಲರ ಸಿನಿಮಾ ಬಂದು ನೋಡಿದಷ್ಟು ಕನ್ನಡ ಸಿನಿಮಾಗಳು ಹಿಟ್ ಆದಷ್ಟು ನಮಗೆ ಖುಷಿನೇ, ಅದು ಡೆಫಿನೆಟ್ಲಿ ಖುಷಿ ಪಡ್ತೀನಿ. ಓಕೆ ಸರ್, ಥ್ಯಾಂಕ್ ಯು. ಖುಷಿ ಆಗ್ತಾ ಇದೆ, ಎಲ್ಲ ಜನರದ ಆಶೀರ್ವಾದ ಅಂತ ಹೇಳ್ಬೋದು. ಅಂದ್ರೆ ಮೂವಿಲಿ ನಿಮ್ಮ ಕ್ಯಾರೆಕ್ಟರ್ ಹೆಂಗೆ ಹೆಂಗಿತ್ತು ಎಕ್ಸ್ಪೀರಿಯನ್ಸ್? ಒಂದು MLA ಮಗಳು ನೀವು ನೋಡಿದ್ರಲ್ವಾ, ಲೈಕ್ ಆ ರೋಲಿಗೆ ತುಂಬ ಮೆಚ್ಯೂರ್ಡ್ ಕ್ಯಾರೆಕ್ಟರ್ ಬೇಕಿತ್ತು. ಸೊ ಎಷ್ಟು ಆನ್ ಸ್ಕ್ರೀನ್ ಎಷ್ಟು ಎಂಜಾಯ್ ಮಾಡಿದ್ದೀವಿ ಅಷ್ಟೇ ನಾವು, ಲೈಕ್ ಎಕ್ಸ್ಪೀರಿಯನ್ಸ್ ವೈಸು ಅಷ್ಟೇ ಅಷ್ಟೇ ಆನ್ ಸೆಟ್ ನಾವು ಎಂಜಾಯ್ ಮಾಡಿದ್ದೀವಿ. ಸೊ ಎಂಟೈರ್ ಟೀಮ್ ನನಗೆ ತುಂಬಾ ವರ್ಕ್ಶಾಪ್ ಕೊಟ್ಬಿಟ್ಟು ಕಂಫರ್ಟೇಬಲ್ ಫೀಲ್ ಮಾಡಿಸಿ, ದೇ ಹವ್ ಗಾಟ್ ದ ಬೆಸ್ಟ್ ಔಟ್ ಆಫ್ ಮೀ. ಸೊ ಫಸ್ಟ್ ಥ್ಯಾಂಕ್ಸ್ ನನ್ನ ಟೀಮ್ಗೆ ಹೇಳಲಿಕ್ಕೆ ಇಷ್ಟಪಡ್ತೀನಿ. ನೆಕ್ಸ್ಟ್ ಜನರು, ಕರ್ನಾಟಕ ಜನರು, ಸೊ ಎಲ್ಲರ ಆಶೀರ್ವಾದ ಹೀಗೆ ಇರಲಿ ಅಂತ ಕೇಳ್ಬೋದು. ಥ್ಯಾಂಕ್ ಯು. ನಾನು ರಿಷಬ್ ಶೆಟ್ಟಿ ಅವ್ರ ಜೊತೆ ಮಾಡಿದ ಎಕ್ಸ್ಪೀರಿಯನ್ಸ್ ನಿಮ್ಗೆ ಹೇಗಿದೆ? ಬ್ಯೂಟಿಫುಲ್ ಜರ್ನಿ. ಅವರು ಲೈಕ್ ಒಂದು ಹೀರೋ ಆಗಿರ್ಬೋದು, ಡೈರೆಕ್ಟರ್ ಆಗಿರ್ಬೋದು. ಈ ಮೂವಿಯಲ್ಲಿ ಅವ್ರ ಡೈರೆಕ್ಟರ್ ಅಲ್ಲ, ಅವರು ಹೀರೋ ಆಗಿ ಲೈಕ್ ಗಿರಿ ಕ್ಯಾರೆಕ್ಟರ್ ಆಗಿ ಕಾಣಿಸ್ಕೊಂಡಿದ್ದಾರೆ. ಸೊ ಅವರು ತುಂಬಾ ಲೈಕ್ ಆನ್ ಸ್ಪಾಟಲ್ಲಿನೂ ಅಷ್ಟೇ, ಏನಾದರೆ ಲೈಕ್ ಪ್ರಾಬ್ಲಮ್ ಏನಾದರೆ ಕಂಫರ್ಟೇಬಲ್ ಫೀಲ್ ಆಗ್ತಾ ಇಲ್ಲ ಅಂತ ಹೇಳಿದ್ರೆ, ಎಸ್ಪೆಷಲಿ ಕಂಫರ್ಟೇಬಲ್ ಅಂತ ಹೇಳಿದ್ರೆ ನರ್ವಸ್ನೆಸ್, ನನಗೆ ತುಂಬ ನರ್ವಸ್ ಆಗ್ತಾ ಇತ್ತು ಸ್ಟಾರ್ಟಿಂಗ್ ಫಸ್ಟ್ ಡೇ ಅಲ್ಲ. ತುಂಬಾ ಕಂಫರ್ಟೇಬಲ್ ಫೀಲ್ ಮಾಡಿಸಿದೆ, ಎಷ್ಟು ಗೆಟ್ ದ ಬೆಸ್ಟ್ ಪರ್ಫಾರ್ಮೆನ್ಸ್ ಔಟ್ ಆಫ್ ಮೀ. ಓಕೆ ಮ್ಯಾಮ್, ಮೂವಿಗಿಂತ ಮುಂಚೆ, ರಿಲೀಸ್ ಆಗಿಂತ ಮುಂಚೆ ಜೂನಿಯರ್ ಮೋನಲಿ ಸಾಂಗ್ ಸಾಕಾ ಹಿಟ್ ಆಯ್ತು. ಹೌದು, ಅವಾಗ ನಿಮ್ಮ ಮೂವಿ ಹಿಟ್ ಆಗತ್ತೆ ಅಂತ ಫೀಲ್ ಇತ್ತಾ ಹೆಂಗೆ? ಅದು ಲೈಕ್ ನನ್ನ ತುಂಬ ಎಕ್ಸ್ಪೆಕ್ಟೇಷನಲ್ಲಿ ಇತ್ತಿಲ್ಲ, ಯಾಕಂತ ಹೇಳಿದ್ರೆ ಲೈಕ್ ಐ ಡೋಂಟ್ ಕೀಪ್ ಎನಿ ಎಕ್ಸ್ಪೆಕ್ಟೇಷನ್. ಸೊ ಜೂನಿಯರ್ ಮೋನಲಿ ಸರ್ ರೆಸ್ಪಾನ್ಸಸ್ ತುಂಬ ಚೆನ್ನಾಗಿ ಬರ್ತಾ ಇದೆ, ಅದಕ್ಕೆ ತುಂಬಾ ಖುಷಿ ಆಗ್ತಾ ಇದೆ. ಇವಾಗ ಸಿನಿಮಾಗೂ ಬರುತ್ತೆ, ಇವಾಗ ಆಲ್ರೆಡಿ ಬರ್ತಾ ಇದೆ. ಥ್ಯಾಂಕ್ ಯು. ನೆಕ್ಸ್ಟ್ ಫ್ಯೂಚರ್ ಯಾವ ಪ್ಲಾನ್, ಯಾವ್ದಾದ್ರು ಮೂವಿ ಇದೆಯಾ? ಬರ್ತಾ ಇದೆ, ಲೈಕ್ ಸುಮಾರು ಕಥೆಗಳು ಬರ್ತಾ ಇದೆ. ಇವಾಗ ಮೂವಿ ಟೈಮ್ ಅಂತ ಹೇಳಿಬಿಟ್ಟು ಬ್ಯುಸಿ ಆಗಿದೆ ಇಂಟರ್ವ್ಯೂಸ್ ಅಂತ ಎಲ್ಲ ಹೇಳಿ, ಇವಾಗ ಸಿನಿಮಾ ರಿಲೀಸ್ ಆಗಿದೆ. ಸೊ ಒಂದು ಪ್ರೊಫೈಲ್ ಆಯಿತು, ಸೊ ಕೂತ್ಕೊಂಡು ಕಥೆ ಎಲ್ಲ ಕೇಳಿಬಿಟ್ಟು ನೋಡ್ತೀನಿ. ಥ್ಯಾಂಕ್ ಯು.